ಭಾರತದಲ್ಲಿ ಬೀಜ ಮಾರೋದಾಗಲಿ ಕೊಂಡುಕೊಳ್ಳೋದು ಎರಡು ನಾಚಿಕೆ ಗಾಡಿನ ಕೆಲಸ ಅಧರ್ಮ ಆಮೇಲೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಾಗ ಗಂಡಿನ ಮನೆ ಕಳಿಸ್ಕೊಡುವಾಗ ತಾಯಿ ಮನೆಯಲ್ಲಿ ಏನೇನು ಬೀಜ ಇತ್ತು ಅದು ಒಡಲು ತುಂಬಿಸಿ ಕಳಿಸ್ಕೊಡ್ತಿದ್ರು ಆಮೇಲೆ ಹೀಗಿನಾಗಿ ಕಾರು ಬಂಗ್ಲೆ ಕೇಳ್ತಿರಲಿಲ್ಲ ವರದಕ್ಷಿಣೆಗೆ ಕೇಳ್ತಿರಲಿಲ್ಲ ಇವರೇ ಒಂದು ಹಸು ಕರು ಶ್ರೀಮಂತರಾದ ಐದಾರು ಬಡವರಾದರೆ ಒಂದಾದರೂ ಕರು ಕಟ್ಕೊಳಿಸ್ತಿದ್ರು ಇದು ನಮ್ಮ ಸಂಪ್ರದಾಯ ಆದರೆ ಈ ವ್ಯಾಪಾರೀಕರಣ ಜಾಗತೀಕರಣ ಇದೆಲ್ಲ ಬಂದ ಮೇಲೆ ನಮ್ಮಲ್ಲಿ ರಾಗಿ ನವಣೆ ಸಾಮೆ ಆರ್ಕ ಬರುಗು ಊದ್ಲು ಸುಮಾರು 10 ಧಾನ್ಯ ಇತ್ತು ಅದಕ್ಕೆಲ್ಲ ಮಳೆ ಇಲ್ಲದಿದ್ರೂ ಬೆಳೀತಿತ್ತು ತುಂಬ ಕಡಿಮೆ ಮಳೆಯಲ್ಲಿ 400 mm ಮಳೆಯಲ್ಲಿ ಆರ್ಕ ಬೆಳೆದಿದ್ದು ನಮ್ಮ ತಂದೆಯವ್ರು ನನಗೆ ಗೊತ್ತಿದೆ 3 ಸಾರಿ ಮಳೆ ಬಿದ್ದಿತ್ತು 70 ದಿವಸ ಅಂತರದಲ್ಲಿ ಮಳೆ ಬಂದಾಗಲೂ ಕೂಡ ಅಚ್ಚಿಗಿರ್ಕೊಂಡು ಬೆಳೆ ಕೊಡ್ತಿತ್ತು ಮತ್ತು ರುಚಿಯಾದ ಆಹಾರ ಆ ಹಣ್ಣುಗಳೆಲ್ಲ ತಿಂದಿದ್ದು ನೆನಪು ಮಾಡಿಕೊಂಡ್ರೆ ನಮಗೀಗ ನಾವು ಏನು ತಿಂತಾ ಇದ್ದೀವಿ ಗೊತ್ತಿಲ್ಲ ರುಚಿ ಇಲ್ಲ ಈಗಿದ್ದ ಸ್ವಾವಲಂಬನೆ ಆಮೇಲೆ ಬೀಜ ಕೆಲವೇ ಒಂದು ಹಳ್ಳಿಯಲ್ಲಿ 10-12 ಅವರಿಗೆ ತುಂಬ ಗೌರವ ಇತ್ತು ಅವರೇ ಬೀಜ ಊರಿಗೆಲ್ಲ ಮಾಡಿ ಹಂಚುತ್ತಿದ್ದರು ಆಮೇಲೆ ಜರ್ಮಿನೇಷನ್ ಟ್ರಸ್ಟ್ ಅದು ಹುಟ್ಟುತ್ತದೆ ಇಲ್ಲ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಎಷ್ಟು ಒಳ್ಳೆಯ ಪದ್ಧತಿ ಇದ್ದರೆ ಯುಗಾದಿ ಹಬ್ಬದ ದಿವಸ ಒಂದು 2 ಅಡಿ ಉದ್ದ 1.5 ಅಡಿ ಅಗಲದ್ದು ಒಂದು ಹಲಗೆ ಮೇಲೆ ಹಸಿ ಸಗಣಿಯಲ್ಲಿ ಬದು ಕಟ್ಟಿಬಿಡೋರು ಒಣ ಸಗಣಿ ಪುಡಿ ತುಂಬಿಸೋರು ಅದರಲ್ಲಿ ಎಣಿಕೆ ಮಾಡಿ ಕಾಳು ಹಾಕ್ತಿದ್ರು ಈಗ ರಾಗಿ ಒಂದು 50 ರಾಗಿ ಕಾಳು ಎರಡನೇ ಮುಖ್ಯವಾದ ಬೆಳೆ ಜೋಳ ಅದೊಂದು 25 ಆಮೇಲೆ ಹೀಗೆ ಅವರು ಎಷ್ಟು ಮುಖ್ಯ ಆದರೆ ಆ ಲೆಕ್ಕದಲ್ಲಿ ಬೀಜಗಳು ಲೆಕ್ಕ ಮಾಡಿ ತೊಗರಿ ಅವರೇಕಾಳು ಹಲಸಂದೆ ಎಲ್ಲ ಲೆಕ್ಕ ಮಾಡಿ ಬಿತ್ತವರು ಆಮೇಲೆ ಶ್ರೀರಾಮನವಮಿ 9 ದಿವಸ ಅಲ್ವಾ ಅದಕ್ಕೆ ದಿನಾಗಲೂ ಬೆಳಗ್ಗೆ ನೀರು ಎರಚಿ ಪೂಜೆ ಮಾಡಿ ಇಡ್ತಿದ್ರು ಆ ಪೂಜೆ ಮೂಢನಂಬಿಕೆ ಅಲ್ಲ ಆ ನೆಪದಲ್ಲಾದರೂ ನೀರು ಹಾಕ್ತೀವಿ ಅಂತ ಅದು ಪೂಜೆ ವಿಘ್ನ ಇಟ್ಕೊಂಡಿದ್ದರು 9 ದಿನದಲ್ಲಿ ಎಲ್ಲ ಮೊಳಕೆ ಬಂದುಬಿಡೋದು ಆವತ್ತು ವಾದ್ಯಗಳ ಸಮೇತ ಈ 9-10 ಮನೆಯವರನ್ನು ಕರೆದುಕೊಂಡು ಹೋಗಿ ಆವಾಗ ತುಂಬ ಪವಿತ್ರವಾದ ಜಾಗ ಅಂದರೆ ಕುಡಿಯೋ ನೀರಿನ ಬಾವಿ ಆ ಮರದ ಕೆಳಗೆ ಹಿರಿಯರೆಲ್ಲ ಕೂತ್ಕೊಳ್ಳೋರು ಎಲೆಕ್ಟೆಡ್ ಬಾಡಿ ಅಲ್ಲ ಅದು ಸೆಲೆಕ್ಟೆಡ್ ಬಾಡಿ ಅವರು ಹೋಗಿ ಕೂತ್ಕೊಂಡಿರೋರು ಇಳಿ ಹಾಕ್ಕೊಂಡು ಹಿರಿಯರು ಇವರು ತಟ್ಟೆ ತಗೊಂಡೋಗೋರು ಅಲ್ಲಿ ವಾದ್ಯದ ಸಮೇತ ದೊಡ್ಡ ಗೌರವ ಅವರಿಗೆ ಬೀಜ ಕೊಡೋದು ಪುಣ್ಯಾತ್ಮರು ಅಂತ ಅಲ್ಲಿ ಅವರು ಎದುರುಗಡೆ ಸಮಕ್ಷಮ ಇರಬೇಕು ಆ ಕಮಿಟಿ ಎದುರುಗಡೆ 100-85-90 ಬಂದಿದ್ದರೆ ಅರ್ಹವಾದ ಬೀಜ ಅದೇನಾದರೂ 85 ಕಡಿಮೆ ಬಂದಿದ್ರೆ ನಿನ್ನ ಬೀಜ ಬೇಡಪ್ಪ ಅದರಾಗಿ ಯಾರಿಗೂ ಕೊಡಬೇಡ ಸರಿಯಾಗಿ ಮೊಳಕೆ ಬರ್ತಿಲ್ಲ ಜರ್ಮಿನೇಷನ್ ಟೆಸ್ಟ್ ಹಾಗೆ ಬೀಜಗಳು ಸಾಮಾನ್ಯವಾಗಿ ಎಲ್ಲರದೂ ಬರ್ತಿತ್ತು ರಿಜೆಕ್ಟ್ ಆಗೋದು ಕಡಿಮೆ ಏನೋ ಕಾರಣದಿಂದ ಯಾವುದೋ 1-2 ಐಟಮ್ಮು ಅವ್ರಿಗೆಲ್ಲ ಬೀಜಗಳೆಲ್ಲ 1-2 ಏನೋ ಕಾರಣ ನೆನೆದೋ ಬಿಸಿಗೋ ಮೊಳಕೆ ಬರದೇ ಇದ್ದರೆ ಅದನ್ನು ಕೊಡ್ತಿರಲಿಲ್ಲ ಹೀಗಾಗಿ ಆ ಊರಿಗೆ ಎಷ್ಟೋ ಸಾರಿ ಪಕ್ಕದ ಊರಿನವರೆಗೂ ಬೀಜ ಹಂಚಿಕೊಳ್ತಿದ್ರು ಇವ್ರಿಗೆ ತುಂಬ ದೊಡ್ಡ ಗೌರವ ಬೀಜ ಕೊಟ್ಟರು ಅಂತ ಮತ್ತು ಅದಕ್ಕೆ ಬದಲಾಗಿ ಅವ್ರ ಹಣ ಇಲ್ಲ ಕೆಲಸ ಮಾಡಿಕೊಟ್ಬಿಡೋರು ಇವರಿಗೆ ನಮ್ಮ ಇಲ್ಲ ಅವ್ರದ್ದು ತಿನ್ನೋ ಕಾಳಿತ್ತಲ್ಲ ಈಗ ಬಿತ್ತನೆ ರಾಗಿ ತೊಗೊಂಡ್ರೆ ತಿನ್ನಕ್ಕೆ ಯಾವುದಾದ್ರೂ ಆಗ್ತದಲ್ಲ ಬೇರೆ ಅದು ಆ ರಾಗಿ ತಂದುಕೊಡೋರು ಹೀಗೆ ಬದಲಾವಣೆ ಅಥವಾ ಕೂಲಿ ಬದಲಾವಣೆ ಮಾಡಿಕೊಂಡು ಬೀಜ ಕೊಡ್ತಿದ್ರು ಈಗ ಇಡೀ ಭಾರತದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಸೀಡ್ ಕಾರ್ಪೊರೇಷನ್ ಅಂತ ಮಾಡಿದ್ದಾರೆ ಅದರಲ್ಲಿ ಯಾವ ಬೀಜ ಇರ್ತದೋ ಅವ್ರಿಗೆ ಗೊತ್ತಿಲ್ಲ ಆ ಕುಡಿದ ಅಮಲಲ್ಲಿ ಜಯ ಭತ್ತ ಅಂತ ಹಾಕಿ ಪುಷ್ಪ ಕೊಟ್ಟವರಿದ್ದಾರೆ ಆಮೇಲೆ ಇಂಡ್ ಆಫ್ ಎಂಟ್ರಾಗಿ ಅಂತ ಇಂಡ್ ಆಫ್ 3 ಕೊಟ್ಟವರಿದ್ದಾರೆ ಆವಾಗ ರೈತನಿಗೆ ಏನಾಗ್ತದೆ ತಾನು ಯಾವುದು ಬೆಳೀಬೇಕು ಅಂತಿದ್ನೋ ಅದು ಸಿಗ್ತಾ ಇಲ್ಲ
ಬೆಳೆ ಬಂದ ಮೇಲೆ ತಾನೇ ಗೊತ್ತಾಗ್ತದೆ. ಮತ್ತೆ ದುಡ್ಡು ಕೊಡಬೇಕು, ಅದಕ್ಕೆ ದುಡ್ಡಿದೆ. ಹಾಗಾಗಿ ಹೊರೆ ಆಯ್ತಲ್ಲ ದುಡ್ಡು ಕೊಡೋದು. ಮತ್ತು ಅದೇ ಬೀಜನೂ ಸಿಗಲಿಲ್ಲ ಅವನಿಗೆ. ಆಮೇಲೆ ಬೀಜ ತಯಾರು ಮಾಡೋ ಪದ್ಧತಿಯೇ ಇಲ್ಲ. ಬಿತ್ತಿದ್ರು ಅಥವಾ ನಾಟಿ ಮಾಡ್ತಿದ್ರು, ಅದು ಎಲ್ಲಿ ಚೆನ್ನಾಗಿ ಬೆಳೆಯಿರೋದು ಮನೆ ಅಜ್ಜಿಗೆ ಮಾತ್ರ ಗೊತ್ತು. ಯಾಕಂದರೆ ಗಂಡಸರು ಊರು ಸುತ್ತಕೊಂಡು ಊರದ್ಯಾವರೆಗೂ ನಾಟಕ ನೋಡಿಕೊಂಡು ಮದುವೆಗಳು ತೆರಿಕೊಂಡು ಅವ್ರಿಗೆ ಗೊತ್ತಿರ್ತಿರಲಿಲ್ಲ. ಊರಿನ ಮನೆ ಅಜ್ಜಿ ಇತ್ತಲ್ಲ, ಅಮ್ಮ ದಿನ ತಂದು ಹೊಲ ನೋಡ್ತಿದ್ಲು. ಆಕೆ ಗೊತ್ತಿತ್ತು ಬೆಳೆ ಎಲ್ಲಿ ಚೆನ್ನಾಗಿದೆ, ತೆನೆ ಎಲ್ಲಿ ಚೆನ್ನಾಗಿದೆ, ಗೊನೆ ಎಲ್ಲಿ ಚೆನ್ನಾಗಿದೆ ಅಂತ. ಅದು ಹಣ್ಣು ಆದ ಸುಮಾರಲ್ಲಿ, ಬೆಳೆ ಕೊಯ್ಲಿಗೆ ಬಂದ ಸುಮಾರು ಹಬ್ಬನೇ. ಆಗ ನೆಂಟರನ್ನು ಸ್ನೇಹಿತರನ್ನೆಲ್ಲ ಕರೆದು ಅವ್ರಿಗೆ ಊಟ ಮಾಡಿ ಹೊಲಕ್ಕೆ ಹೋಗಿ ಅಜ್ಜಿ ತೋರಿಸೋರು, ನೋಡಿ ಈ ಜಾಗದಲ್ಲಿ ಕೊಯ್ಕೊಳ್ಳಿ ತೆನೆ ಚೆನ್ನಾಗಿದೆ ಅಂತ. ಅಲ್ಲಿ ಬಂದವರೆಲ್ಲ ಆ ತೆನೆ ಕೊಯ್ದು ಹಾಕ್ತಿದ್ರು, ಅದನ್ನು ಎಚ್ಚರಿಕೆ ಇತ್ತು ಅಂತ ನೆರಳಲ್ಲಿ ಒಣಗಿಸ್ತಿದ್ರು. ಯಾಕಂದರೆ ತೀಕ್ಷ್ಣವಾದ ಬಿಸಿಲಲ್ಲಿ ಒಣಗಿದ್ರೆ ತಕ್ಷಣ ಒಣಗೋಗಿ ಬಿಸಿ ಜಾಸ್ತಿ ಆದಾಗ ಬಿರುಕು ಬಿಡ್ತದೆ ಕಾಳು ಒಳಗಡೆ ಇರೋ ತಿರುಳು, ಅದು ಒಡೆದೋದ್ರೆ ಮೊಳಕೆ ಬರೋಲ್ಲ. ಅವ್ರಿಗೆ ಎಷ್ಟು ಸೈನ್ಸ್ ಗೊತ್ತಿತ್ತು ನೋಡಿ, ಹೇಳೋಕ್ಕೆ ಬರ್ತಿರಲಿಲ್ಲ. ಯಾಕೆ ಹೀಗೆ ಮಾಡ್ತೀರಿ ಅಂತ ಗೊತ್ತಿಲ್ಲ. ನಮ್ಮ ಅತ್ತೆ ಮಾಡ್ತಿದ್ಲು ನಾನು ಮಾಡ್ತೇನೆ, ನಮ್ಮ ಅಜ್ಜ ಮಾಡ್ತಿದ್ರು ನಾನು ಮಾಡ್ತೇನೆ. ಟೆಕ್ನಾಲಜಿ ಪ್ರಾಕ್ಟೀಸಿಂದಲೇ ಹೋಗ್ತಿದ್ದಿದ್ದು, ಬರವಣಿಗೆ ಇರಲಿಲ್ಲ. ಅವ್ರ ಕಾರಣವೂ ಗೊತ್ತಿಲ್ಲ ಯಾಕೆ ಮಾಡ್ತಿದ್ದು. ಆದರೆ ಅಚ್ಚುಕಟ್ಟಾಗಿ ಸೈನ್ಸಲ್ಲಿ ಮಾಡ್ತಿದ್ರು. ನೆರಳಲ್ಲಿ ಒಣಗಿಸೋರು, ಚೆನ್ನಾಗಿ ಒಣಗಿದೆ ಅಂತ ಆದಮೇಲೆ ಹಲ್ಲಲ್ಲಿ ಕಚ್ಚಿ ನೋಡೋರು. ಅವ್ರಿಗೆ ಗೊತ್ತು ಪರ್ಸೆಂಟೇಜ್ ತಗೊಳ್ಳಿ ಎಷ್ಟಿರಬೇಕು ಅಂತ. ಅಲ್ಲಲ್ಲಿ ಕಚ್ಚಿ ಆಮೇಲೆ ಅದು ಕೆಡಬಾರ್ದಲ್ವ, ಹುಳ ಬೀಳಬಾರ್ದಲ್ಲ, ಅಡುಗೆ ಮನೆಯಲ್ಲಿ ಹೊಗೆ ಹೋಗ್ತದಲ್ಲ ಸೂರು, ಅಲ್ಲಿ ಚೀಲದಲ್ಲಿ ಕಟ್ಬಿಡೋರು. ತೆನೆ ಹಾಗೇ ಇರೋದು, ಅದನ್ನು ಕಾಳು ಮಾಡ್ತಿರಲ್ಲ, ಒಕ್ಕಣೆ ಮಾಡ್ತಿರಲ್ಲ. ಹಾಗಾಗಿ ಕಾಯಿ ಇದ್ದರೆ ಕಾಯಿ, ತೆನೆ ಇದ್ದರೆ ತೆನೆ, ಅದು ಹಾಯುವಾಗಿರ್ತದೆ. ಹುಳ ಕಚ್ಚೋದೆ ಮೊಳಕೆ ಬರೋ ಜಾಗದಲ್ಲಿ. ಹಾಗಾಗಿ ಇದು ಹಾಗೆ ಕಾಯಲ್ಲೇ ಇದ್ದರೆ ಹುಳ ಕಚ್ಚೋದಿಲ್ಲ ಅಲ್ಲ, ಪ್ರೊಟೆಕ್ಷನ್ನು. ಹಾಗಾಗಿ ಹೊಲೆ ಸೂರಿನ ಮೇಲೆ ಕಟ್ಟಿಬಿಡೋದು, ಹೊಲೆ ಮೇಲೆ. ಇದರಲ್ಲಿ ನಿರಂತರ ಅಡುಗೆ ಮಾಡೋ ಹೊಗೆ ಹುಳ ಬರೋಲ್ಲ, ಶೆಕೆಗೆ ರೋಗ ಬರೋಲ್ಲ. ಬಿಸಿಯಾಗಿರ್ತಿತ್ತು, ಒಣಗಿರ್ತಿತ್ತು. ಹಾಗಾಗಿ ಆಮೇಲೆ ಯುಗಾದಿ ಆದಮೇಲೆ ಅದು ಜರ್ಮಿನೇಷನ್ ಟೆಸ್ಟ್ ಕಾಳು ಮಾಡಿ ಟೆಸ್ಟ್ ಮಾಡಿಕೊಳ್ಳೋರು. ಆಮೇಲೆ ಬೇಕಾದ ಅವರಲ್ಲಿ ಊರಲ್ಲೇ ಸಿಗ್ತಿತ್ತು ಎಲ್ರಿಗೂ ಬೀಜ, ದುಡ್ಡಿನ ಅವಶ್ಯಕತೆ ಇರಲಿಲ್ಲ. ಈಗ ಬೀಜ ಇರ್ತಿತ್ತು. ಈಗ ಬೀಜ ಮಾಡೋರು 1000 ಒಬ್ಬರಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಅದು ಏನಾಯಿತು, ಈ ಕಂಪ್ನಿಯವ್ರು ಬಂದಿರಲ್ಲ, ಇವ್ರ ಅಡ್ವರ್ಟೈಸು ಸಿ ಡಿ ತೋರಿಸೋದು. ಅದು ಎಲ್ಲಿಂದ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲ ಈಗ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೊಂಚಲು ದೊಡ್ಡದು ಮಾಡೋದು ಆಗ್ತದೆ, ಕಾಯಿಗಳು ಸೇರಿಸೋದು ಆಗ್ತದೆ ಅಲ್ಲ, ಈಗ ಸೇರಿಸ್ತಾರೆ ಗೊತ್ತಿಲ್ಲ. ತೆಂಗಿನಕಾಯಿ 3000 ಕಾಯಿ ಬಿಡ್ತಾರೆ ಅಂತ ಹೇಳೋರು ಇದ್ದಾರೆ ಮರದಲ್ಲಿ. ಈ ರೈತರು ದಡ್ಡರು ಯಾಕೆ ಬಿಡ್ಬೋದು ಅಂತ ಯೋಚನೆ ಮಾಡಿದೆ, ಒಂದು ಗಿಡಕ್ಕೆ 500 ಕೊಟ್ಟು ತಗೊಳ್ತಾರೆ. ಅಡಕೆಕಾಯಿ ಕೂಡ ಬಿಡೋಲ್ಲ 3000 ತೆಂಗಿನ ಮರದಲ್ಲಿ. 3000 ತೆಂಗಿನಕಾಯಿ ಅಂದರೆ ನಂಬುತ್ತಾರೆ. ಆಮೇಲೆ ಒಂದು ಹರಳು ಎಲೆಗೆ 4 ಗೊಂಚಲು ಬಿಡ್ತದೆ ಅಂದರೆ ಅದನ್ನು ನಂಬ್ತಾರೆ. 1000 ಕೆ ಜಿ ಹರಳು ಅಂತಾರೆ, 30 ಕೆ ಜಿ ಹರಳಿಗೆ. ತೊಗರಿನ ಹಾಗೆ ಎಕರೆಗೆ 40 ಕ್ವಿಂಟಾಲ್ ಬರ್ತದೆ ಅಂತಾರೆ. ಈ ಕಂಪ್ನಿಯವರು ಆ ಫೋಟೋ ತೋರಿಸ್ತಾರೆ. ಇವ್ರ ಫೋಟೋದಲ್ಲಿ ಪಾಪ ಇವ್ರಿಗೆ ಗೊತ್ತಿಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನೇನು ಚೇಷ್ಟೆ ಮಾಡ್ಬೋದು ಅಂತ. ಹೀಗಾಗಿ ಆಸೆಗೆ ಕೊಂಡುಕೊಂಡು ದುಡ್ಡು ಕಳ್ಕೊಳ್ತಾರೆ, ಬೆಳೆಯೂ ಬರೋಲ್ಲ. ಎಷ್ಟೇ ಸರಿ ಮೊಳಕೆ ಬಂದರೆ ಹೂ ಬರೋಲ್ಲ, ಹೂ ಬಂದರೆ ಕಾಯಾಗಲ್ಲ, ಕಾಯಾದರೆ ಬೀಜ ಆಗಲ್ಲ. ಹೀಗಾಗಿ ಬೆಳೆ ವಿಮೆ, ಸರ್ಕಾರದ ಪರಿಹಾರ, ಏನೇನೇ ದೊಂಬರಾಟಗಳು ನಡೀತಾ ಇದೆ. ಇದೇನು ಇಲ್ಲದಿದ್ದು ಅವರವ್ರು ಬೀಜ ಅವ್ರು ಮಾಡ್ಕೊಂಬಿಟ್ಟಿದ್ರಿ. ಬೇಕಾದ ನನಗೆ ಯಾವ ಜಾತಿ ಬೇಕೋ ಸಿಗ್ತಿತ್ತು. ನಮಗೆ ಕಡ್ಡಿ ಮುರುಕು ರಾಗಿ, ಈ ರಾಗಿ ಅಲ್ಲದೆ ನಾವು ಬೇರೆ ರಾಗಿ ತಿನ್ನಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ, ಆದರೆ ಆ ಪರಿಮಳ ರುಚಿ ನಮಗೆ ರೂಢಿಯಾಗಿಬಿಟ್ಟಿದೆ. ಹಾಗಾಗಿ ಎಲ್ಲರೂ ಹೇಳೋದು ಆ ಇಳುವರಿಲಿದ್ದರೆ ಈ ದೇಶ ಹೊಟ್ಟೆಯಾಗಿ ತುಂಬಿಸ್ಬೇಕು, 135 ಜನ ಇದ್ದೀವಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಬೆಳೆದ ಆಹಾರದಲ್ಲಿ 3/4 ಭಾಗ ಕೋಳಿಗಳಿಗೆ, ಹಂದಿಗಳಿಗೆ, ಮೇಕೆ ಕುರಿ, ಇದು ಹಸು,
ಇವೆಲ್ಲ ಬಂದು ಹೀಗೆ ಪೋಲಾಗ್ತಾ ಇರೋದೇ ಜಾಸ್ತಿ, ದುರ್ವ್ಯಯ ಆಗ್ತಿರೋದೇ ಜಾಸ್ತಿ. ಒಂದು ಹಂದಿ 10 ಕೆಜಿ ಕಾಳು ತಿಂದು 1 ಕೆಜಿ ಮೂಳೆಯಲ್ಲಿದ್ದು ಮಾಂಸ ಕೊಟ್ಟರೆ ಇದು ಏನು ಬುದ್ಧಿವಂತಿಕೆನೋ ಏನು ಎಕನಾಮಿಕ್ಸ್ ನನಗೆ ಗೊತ್ತಿಲ್ಲ. ಈ ಕಂಪ್ನಿಯವರ ಅಬ್ಬರದ ಪ್ರಚಾರದಲ್ಲಿ ಇವರು ದುರಾಸೆಯಲ್ಲಿ ದುಡ್ಡು ಕಳ್ಕೊಂಡ್ರು. ದುಡ್ಡಿಗಿಂತ ಆ ವೆರೈಟಿಗಳೇ ಇಲ್ಲ. ಒಂದು 40 ವರ್ಷ ನಾನು ವ್ಯವಸಾಯಕ್ಕೆ ಬಂದಾಗ 15-16 ಥರದ ಟೊಮ್ಯಾಟೊ ಇತ್ತು. ಆದರೆ ಆ ಬೆಲೆ ಕೊಂಡುಕೊಂಡಿದ್ದರೂ ಕೂಡ 60 ರೂಪಾಯಿ ಇತ್ತು ಒಂದು ಎಕರೆಗೆ. ಈಗ 6,000 ರೂಪಾಯಿ ಬೀಜದ ಬೆಲೆ ಆಗಿದೆ. ಯಾಕಂದರೆ ಒಂದೊಂದೇ ನಮ್ಮ ತಳಿಗಳೆಲ್ಲ ತೆಗೆದುಬಿಟ್ರು. 2-3 ಇದೆ ಈಗ ಮಾರ್ಕೆಟಲ್ಲಿ. ಅದರಲ್ಲಿ ಯಾರು ಪ್ರಚಾರ ಜಾಸ್ತಿ ಮಾಡ್ತಾರೋ ಅದು ಒಳ್ಳೆಯದು ಅಂತ ಅವರು ಹೇಳಿದ ಬೆಲೆ ಕೊಡ್ತಾರೆ. 60 ರೂಪಾಯಿಯಲ್ಲಿ 6,000 ರೂಪಾಯಿಯಲ್ಲಿ ನೋಡ್ತಾರೆ. ಆ ಮಟ್ಟದಲ್ಲಿ ಇವ್ರ ಇನ್ಕಮ್ ಏನು ಬೆಳೆದಿಲ್ಲ. ಹೀಗಾಗಿ ದುಡ್ಡು ಹೋಯಿತು, ಬೇಕಾಗಿ ಸಿಗೋದಿಲ್ಲ. ಈಗ ನೋಡಿ ನನ್ನ ಹತ್ರ ಎಷ್ಟು ಬೀಜಗಳಿದೆ ನೋಡಿ. ರಾಗಿ ನಾವು, ಸಾಮೆ ನವಣೆ, ದಂಟಲ್ಲೇ 2 ಹಸಿರು ದಂಟು, ಕೆಂಪು ದಂಟು, ಆಮೇಲೆ ಪಾಲಕ್ಕು. ಆರೋಗ್ಯವಾಗಿರೋದು 4 ಗಿಡದಲ್ಲಿ ಬಂದಿರೋ ಬೀಜ ಇದು. 4 ಗಿಡ ನಾನು ಸೊಪ್ಪು ಮಾರಿದರೆ 3 ರೂಪಾಯಿ ಬರ್ತಿತ್ತೇನೋ. ಆ 4 ಗಿಡ ಪಾಲಕ್ಕನ್ನು ಸೊಪ್ಪು ಮಾರಿದರೆ 4 ರೂಪಾಯಿ ಬರ್ತಿತ್ತೇನೋ. ಇದು ಬೀಜ ನಾನು ಕೊಂಡ್ಕೋಬೇಕಾಗಿದ್ದರೆ 400 ರೂಪಾಯಿ ಆಗ್ತಿತ್ತು. ನಾನು 4 ರೂಪಾಯಿ ಸೊಪ್ಪು ಮಾರಿದ್ದ ಬದಲು ಆರೋಗ್ಯವಾಗಿದ್ದ ಗಿಡ ಬಿಟ್ಟುಬಿಟ್ಟಿವೆ. 4 ಗಿಡದಲ್ಲಿ 400 ರೂಪಾಯಿ ಬೀಜ ಆಗಿದೆ. ದುಡ್ಡು ನೋಡಿ ಎಷ್ಟು ಹಾಳಾಗ್ತಾಯಿದೆ. ಆಮೇಲೆ ಇದು ಸಿಲ್ಕುರಿ ಅಂತ, ಇಷ್ಟು ರುಚಿಯಾದ ಸೊಪ್ಪು ಯಾವುದೂ ಇಲ್ಲ. 1 ಗಿಡ ಬಿಟ್ಟುಬಿಟ್ರೆ ಇದರಲ್ಲಿ ಸುಮಾರು 100 ಗ್ರಾಮ್ ಬೀಜ ಇದೆ ಈ ಡಬ್ಬದಲ್ಲಿ. 1 ಗಿಡದ ಬೀಜ ನಾನೇ ಸಂತೆ ಸೊಪ್ಪು ಮಾರಿದರೆ ಅದಕ್ಕೆ 2 ಆಣೆನೂ ಬರ್ತಿದೆ, 10 ಪೈಸೆನೂ ಬರ್ತಿರಲಿಲ್ಲ. 3-4 ಗಿಡ ಆರೋಗ್ಯವಾಗಿದ್ದು ಬಿಟ್ಟುಬಿಟ್ಟು ಈಗ 150-200 ರೂಪಾಯಿ ಬೀಜ. ಇದು ಬೂದುಗುಂಬಳ, 1 ಕಾಯಲು 1,000 ಬೀಜ ಇರ್ತದೆ ಬೂದುಗುಂಬಳದ ಬೀಜ. 1 ಕುಂಬಳಕಾಯಿ ಬೆಲೆ ಅಬ್ಬಬ್ಬ ಅಂದರೆ 25 ರೂಪಾಯಿ, 40 ರೂಪಾಯಿ ಸಿಗ್ಬೋದು ನಮಗೆ. ತುಂಬ ದೊಡ್ಡ ಕಾಯಲ್ಲಿ 50 ರೂಪಾಯಿ ಸಿಗ್ಬೋದು. ಈ ಬೀಜ ಕೊಂಡ್ಕೊಂಡು ಇದ್ದಿದ್ರೆ ಕಡೇ ಪಕ್ಷ 1,000 ಆಗೋದು 1 ಕಾಯದ ಬೀಜ. ಎಲ್ಲನೂ ಹಾಗೆ. ಇದೊಂದು ಅಪರೂಪದ ಬೀನ್ಸು, ಬಳ್ಳಿಯಲ್ಲಿ ಬಿಡ್ತದೆ, 5 ಕೆಜಿ ಬಿಡ್ತದೆ. ಅದೊಬ್ಬರು ಬೆಳೆದಿದ್ರು. ನಾನು ಕೇಳಿದೆ, ನಾನು ಕಾಸಿಗೊಂದು 50-60 ಬೀಜ ಕೊಡಿ ಅಂತ. ಅವರು ಯಾಕೋ ಇಲ್ಲ ಇಲ್ಲ ಕೊಡ್ಲಿಕ್ಕೆ ಆಗೋಲ್ಲ ಅಂದರು. ಇಷ್ಟು ಒಳ್ಳೆ ಕಾಸಿಗೆ ಕೇಳಿದ್ದು ನಾನು. ಅವರು 1 ಬೀಜಕ್ಕೆ 15 ರೂಪಾಯಿ ಕೇಳಿದ್ರು ಕೊಟ್ಟುಬಿಡ್ತಿದ್ದೆ. 1-4 ಬೀಜ ಕೊಟ್ಟಿದ್ರು ಸಾಕು ನನಗೆ, ನಾನು ಬೀಜ ಮಾಡ್ಕೊಳ್ತಿದ್ದೆ. ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರು. 1 ರಾತ್ರಿ ಕದ್ಕೊಂಬಂದೆ ಹೋಗಿ 1 ಗಂಟೆ. ಇದು ಏನು ಮಾಡ್ತೀನಿ, ನನಗೆ 120 ಬೀಜ ಇದೆ, ಇದು ಕದೀಬಾರ್ದು. ಆದರೆ ಅದು ಪ್ರಾಯಶ್ಚಿತಕ್ಕೆ ಏನು ಮಾಡ್ತೇನೆ, ಈಗ 180 ಬೀಜ ಇದೆ, ಇದು ಕದ್ದಿದ್ದು. 150 ಕಾಯಿ ಕದ್ದಿದ್ದೆ, ಇಷ್ಟು ಬೀಜ ಆಗಿದೆ. ಈಗ ಇದೇನು ಬೀಜ ಮಾಡ್ತೇನೆ, ಸುಮಾರು 1-4 ಕೆಜಿ ಬೀಜ ಮಾಡ್ತೇನೆ. ನಾವು ತರಕಾರಿ ತಿಂದು ಅವ್ರಿಗೆ 1/4 ಕೆಜಿ ಬೀಜ, ಸರ್ ಅವತ್ತು ಕೇಳಿದೆ ನೀವು ಕೊಡಲಿಲ್ಲ, ನಾನು ಕದ್ದು ಬಿಟ್ಟೆ, ಕ್ಷಮಿಸಿ, ನೀವು ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಕೊಡೋದಾದರೆ ಕೊಡಿ ಅಂತ ಪ್ರಾಯಶ್ಚಿತ ತಗೊಂಡೋಗಿ ಕೊಡ್ತೇನೆ. ಕದೀಬಾರದು. ಆದರೆ ಅಷ್ಟು ಪ್ರಮುಖವಾದದ್ದು ನನಗಾಗಿ ಕದ್ದಿತ್ತಿಲ್ಲ. ಇದನ್ನಲ್ಲಿ ಅವರು ಕೊಟ್ಟಿದ್ದು ಅಲ್ಲದೆ ನಾನೊಂದು 200 ಜನರಿಗಾದರೂ ಹಂಚುತ್ತೇನೆ ಈ ಬೀಜ. ಈ ಮನೋಭಾವ ನಮ್ಮ ರೈತರಿಗೆಲ್ಲರಿಗೂ ಬಂದರೆ ಈ ಬಹುರಾಷ್ಟ್ರೀಯ ಕಂಪ್ನಿಗಳನ್ನ ನಾವು ಮುಚ್ಚಿಸ್ಬೋದು. ಆಮೇಲೆ ಸ್ವಾವಲಂಬನೆ ಬರ್ತದೆ, ನಾವು ಬೇಕಾದಾಗ ನಮ್ಮ ಬೀಜ ಮುಗ್ತದೆ. ಅದೆಲ್ಲ ನಮ್ಮ ಜನರಿಗೆ ಯಾಕೆ ಈ ಥರ
ಬುದ್ಧಿ ಕೊಡ್ತಿಲ್ವ. ಇದು ನೋಡಿ ಒಂದು 10 ಗಿಡ ನಮ್ಮ ಅಯ್ಯರ್ದು ಅಯ್ಯಾಚಾರ್ಯನ ಬೀಜ. ಒಂದು 10 ಗಿಡದ ಬೀಜ ಕಾಯಿ ಕೆಳದೇ ಬಿಟ್ಬಿಟ್ವಿ. ಇದರಲ್ಲಿ ಸುಮಾರು ಒಂದು 2000 ಬೀಜ ಇದೆ. ಅದು ನಾನು ಆ ಗಿಡದ ತರಕಾರಿ ಮಾಡಿದರೆ 1 ಕೆಜಿ ಸಿಕ್ತಿತ್ತು. ಈಗ ಇದು ಸುಮಾರು ಒಂದು 400 ರೂಪಾಯಿ ಬೀಜ ಆಯಿತು. ಅದರಿಂದ ನಮ್ಮ ರೈತರು ಆರೋಗ್ಯವಾಗಿರೋ ಗಿಡದಲ್ಲಿ ಒಳ್ಳೆ ಕಾಯಿ ಒಳ್ಳೆ ಹಣ್ಣು ಹೆಚ್ಚಿಕೊಂಡು ಬೀಜ ಮಾಡಿಟ್ರೆ ಅವ್ರಿಗೂ ಬೇಕಾದಾಗ ಸಿಗ್ತದೆ. ಆಮೇಲೆ ಬೇರೆಯವ್ರಿಗೂ ಬೆಲೆಗೋ ಬೆಲೆ ತಗೊಳ್ಳಿ ಪರವಾಗಿಲ್ಲ, ಹಂಚ್ಕೋಬೋದು. ಹೀಗೆ ಮಾಡಿದರೆ ಕಂಪ್ನಿಗಳು ತಾನೇ ಗಂಟು ಮೂಟೆ ಕಟ್ಕೊಂಡು ಹೋಗ್ತವೆ. ಅದು ನಾವೇಳೋದು ಬೀಜನೇ ಸಿಗೋಲ್ಲ, ಬೆಲೆ ಜಾಸ್ತಿ, ಅದಕ್ಕೆ ಪರಿಹಾರ ನಮ್ಮ ಕೈಯಲ್ಲೇ ಇದೆ. ಈ ಬುದ್ಧಿ ಎಲ್ರಿಗೂ ಬಂದರೆ ಇದು ನೋಡಿ. ಮೊನ್ನೆ ತೆಲಂಗಾಣ ಹೋಗಿದ್ದೆ ಮೆಹಬೂಬ್ ನಗರ, ರಾತ್ರಿ 7 ಗಂಟೆ. ನಾವು ಸುಮ್ಮನೆ ಏನಕ್ಕೂ ಆ ಕಡೆ ಟಾರ್ಚ್ ಹಾಕಿದ್ವಿ, ಇಷ್ಟು ಉದ್ದ ಇರ್ತದೆ ಸೋರ್ಡ್ ಬೀನ್ ಅಂತ. ಇದಕ್ಕೆ ಯಾವ ಹುಳನೂ ಬರೋದಿಲ್ಲ, ಯಾವ ರೋಗನೂ ಇಲ್ಲ. ಕಾಡದು ಒಂದು ಸೋರ್ಡ್ ಬೀನ್ ಅಂತ ಇಷ್ಟು ಕತ್ತಿ ಇದ್ದಾಗಿರ್ತದೆ. ಅದರಲ್ಲಿ ಇಷ್ಟು ಬೀಜ ನೋಡಿ ಆದಿರುತ್ತೆ. ಇನ್ಯಾರು ದಾರಿಯಲ್ಲಿ ಕೇಳಿದ್ರು ಅವ್ರಿಗೆ ಒಂದು ಅರ್ಧ ಕೊಟ್ಟಿದ್ದೀನಿ, ಇದು ಅರ್ಧ ಒಂದು ಕಾಯಿದೆ ಬೀಜ. ಇದು ಒಂದು ಬೀಜ ನೆಟ್ಟರೆ ನನಗೊಂದು 100 ಕಾಯಿ ಸಿಗ್ಬೋದು. ಅಥವಾ ತೂಕದಲ್ಲಿ ತಿನ್ನಲಿಕ್ಕೆ ತರಕಾರಿ ಹಾಕಿ ಕಿತ್ಕೊಂಡ್ರೆ 2 ಕೆಜಿ ಒಂದು ಕೊಯ್ಲಲ್ಲಿ ಸುಮಾರು 1.5 ವರ್ಷ ಕೊಯ್ಲು ಕೊಡ್ತದೆ. ಇದಕ್ಕೆ ಹುಳ ಇಲ್ಲ, ಹುಟ್ಟೆ ಇಲ್ಲ. ಇದು ಮಾಡಿದೆ, ಇದು ಡಬ್ಬಲ್ ಬೀನ್ಸ್ ಅಂತಾರೆ. ತುಂಬ ಕಾಸ್ಟ್ಲಿ ಬೀನ್ ಇದು. ಈ ಪಲಾವ್ಗೆ ತುಂಬ ರುಚಿಯಾದ ಬೀಜ ಇದು. ಇದು ಒಂದು ಬೀಜ ಬಿಟ್ಟರೆ ನಾನು ಸುಮಾರು 15 ಕೆಜಿ ಹಣ್ಣುಕಾಯಿ ಸಿಗ್ತದೆ. ಇದ್ರ ಬೀಜನೇ ಅಡುಗೆ ಮಾಡೋದು, ಹೀಚ್ ಮಾಡೋಲ್ಲ. ಈಗ ಮಾಡಿಕೊಂಡ್ರೆ ನನ್ನ ಹತ್ರ ಇಲ್ಲಿರೋ ನನ್ನ ಮುಂದುಗಡೆ ಇರೋ ಬೀಜಗಳೇ ಸುಮಾರು 15 ವೆರೈಟಿ ಇದೆ. ಇದೊಂದು ಚಿಕ್ಕಡಿಕಾಯಿ ಎಂದರೆ ಮರದ ಅವರೆ, ಇದು ಬಳ್ಳಿ ಅವರೆ, ಒಂದು 3 ವರ್ಷ ಕಾಯಿ ಕೊಡ್ತದೆ. ಈಗ ನಮ್ಮ ರೈತರು ಯಾಕೆ ಬೀಜ ಮಾಡ್ಕೊಳ್ಳೋದ್ರೆ ನನಗೆ ಗೊತ್ತಾಗಲ್ಲ. ಸೋಮಾರಿತನಕ್ಕಿಂತ ಆಸೆ. ಕಂಪ್ನಿಯವ್ರು ಅಡ್ವರ್ಟೈಸ್ ತೋರಿಸಲ್ಲ, ನಮ್ಮ ಹಾಗಲಕಾಯಿ ಬೀಜ ಬಿಟ್ಟರೆ ನಿಮಗೆ 1000 ರೂಪಾಯಿ ಕಾಯಿ ಸಿಗ್ತದೆ ಅಂತ ಹೇಳಿದ್ನಲ್ಲ. ಹುಟ್ಟಿದರೆ ಹೂ ಬೆಳೆಯಲ್ಲ, ಬೆಳೆದರೆ ಹೂ ಬಿಡಲ್ಲ, ಹೂ ಬಿಟ್ಟರೆ ಕಾಯಾಗಲ್ಲ, ಕಾಯಾದರೆ ಬೀಜ ಆಗೋಲ್ಲ. ಹೀಗೆ ಮಾಡಿ ನಮ್ಮ ರೈತರನ್ನ ದೋಚುತ್ತೆ ಇದ್ದಾರೆ. ಅವ್ರು ದೋಚೋದಕ್ಕಿಂತ ನಾವು ಈ ಬೋನಲ್ಲಿ ಹೋಗಿ ಬೀಳ್ತಾ ಇದ್ದೀವಿ ಅವ್ರ ಅಡ್ವರ್ಟೈಸ್ ಮಾರಿ ಹೋಗಿ. ಅದನ್ನ ರೈತರಿಗೆ ಎಲ್ಲರಿಗೂ ಹೇಳೋದು, ನಿಮ್ಮ ನಿಮ್ಮ ಬೀಜ ನೀವು ಮಾಡ್ಕೊಳ್ಳಿ. ನಿಮಗೆ ಸುಮ್ಮನೆ ಕೊಡಲಿಕ್ಕೆ ಇಷ್ಟ ಆಗ್ತಿದ್ರೆ ಕಷ್ಟ ಇದೆ, ಅವ್ರಿಗೆ ಖರ್ಚು ಒಂದು ನ್ಯಾಯವಾದ ಬೆಲೆಗೆ ಮಾರಿ. ಆಮೇಲೆ ನಾವು ಈ ಬೀಜ ಮಾಡಿ ಕೊಟ್ಟಾಗ ಏನಾಗ್ತದೆ, ನಮ್ಮೂರು ಅವ್ರಿಗೆ ಬೇಕಾಗಿದ್ದೇ ಜಾಜಿ ಗ್ಯಾರಂಟಿ ಸಿಗ್ತದೆ. ನಮ್ಮೂರಲ್ಲೇ ಬೀಜ ಸಿಗ್ತದೆ, ಪೇಟೆಗೆ ಹೋಗಿ ತರೋದು ತಪ್ಪುತ್ತದೆ. ನಮ್ಮೂರಿನ ದುಡ್ಡು ನಮ್ಮಲ್ಲೇ ಉಳಿಯುತ್ತದಲ್ಲ.